ಈ ವಿಡಿಯೋದ ಪ್ರಾಯೋಜಕರು A23 ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ 30 ಲಕ್ಷ ಗೆಲ್ಲಿರಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಪ್ರಧಾನಿ ನರೇಂದ್ರ ಮೋದಿರವರು ಎಲ್ಲಿಗೆ ಹೋದರೋ, ಯಾವ ವಿದೇಶ ಪ್ರವಾಸಕ್ಕೆ ಹೋದರೋ, ಮೋದಿರವರ ಬೆನ್ಬಿಡದೆ ಸದಾಕಾಲ ಇರುವ ಈ ಮಹಿಳೆ ಯಾರು ಗೊತ್ತಾ? ಇವತ್ತು ಟ್ರಂಪ್ ಭಾರತಕ್ಕೆ ಬಂದಾಗಲೂ ಸಹ ಮೋದಿಯ ಜೊತೆ ಈಕೆ ಇದ್ದರು. ಈಕೆ ಮತ್ತು ಮೋದಿಯ ಬಗ್ಗೆ ಹಲವಾರು ವದಂತಿಗಳನ್ನು ಸಹ ಮೋದಿಯ ವಿರೋಧಿಗಳು ಹಬ್ಬಿಸಿದ್ದಾರೆ. ಈ ಮಹಿಳೆ ಯಾರು? ಎಲ್ಲವನ್ನೂ ನೋಡುವ ಮುನ್ನ ನೀವು ಕೂಡ ಪ್ರಧಾನಿ ನರೇಂದ್ರ ಮೋದಿರವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಇವತ್ತು ಡೊನಾಲ್ಡ್ ಟ್ರಂಪ್ ರವರು ಭಾರತಕ್ಕೆ ಬಂದು ಇಳಿದಿದ್ದಾರೆ. ಆದರೆ ಅವರಿಗಿಂತ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರುವುದು ಅಂತ ಅಂದ್ರೆ ಈ ಮಹಿಳೆ. ಏಕೆಂದರೆ ಒಂದು ಕಡೆ ಟ್ರಂಪ್ ಮತ್ತು ಅವರ ಪತ್ನಿ ಇದ್ದರೆ, ಇನ್ನೊಂದು ಕಡೆ ಮೋದಿ ಮತ್ತು ಆ ಮಹಿಳೆ ಕಾಣಿಸಿಕೊಂಡಿದ್ದಾರೆ. ಈ ಮಹಿಳೆ ಯಾರೆಂದರೆ ಗುರುದೀಪ್ ಕೌರ್ ಚಾವ್ಲಾ ಅಂತ. ಈಕೆ ಒಬ್ಬ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್, ಅಂದರೆ ಭಾಷಾಂತರಕಾರರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಕೆ ವಿಶ್ವದ ಅತ್ಯುತ್ತಮ ಭಾಷಾಂತರಕಾರರಲ್ಲಿ ಒಬ್ಬರು. ಕಳೆದ 27 ವರ್ಷಗಳಿಂದ ಸಹ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಆಗಿನೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಕೆ ಪ್ರಧಾನಿ ನರೇಂದ್ರ ಮೋದಿರವರು ವಿದೇಶ ಪ್ರವಾಸಕ್ಕೋದರೂ ಸಹ ಅವರ ಜೊತೆ ಮೀಟಿಂಗ್ಗಳಲ್ಲಿ ವಿಮಾನದಲ್ಲಿ ಕಾಣಿಸಿಕೊಳ್ತಾರೆ. ಆದರೆ ಮೋದಿಯ ವಿರೋಧಿಗಳು ಇದನ್ನು ತಿಳಿಯದೆ ಮೋದಿ ಮತ್ತು ಈಕೆಯ ಬಗ್ಗೆ ಅಪಪ್ರಚಾರವನ್ನ ಮಾಡುತ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಅರ್ಧಂಬರ್ಧ ತಿಳಿದುಕೊಂಡು ಸಿಕ್ಕ ಸಿಕ್ಕ ವಿಷಯಗಳನ್ನು ನೀವು ಕೂಡ ವಾಟ್ಸ್ಆಪ್ನಲ್ಲಿ ಶೇರ್ ಮಾಡಬೇಡಿ. ಹೀಗೆ ಮಾಡುವುದರಿಂದ ಒಬ್ಬ ದೊಡ್ಡ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೇನೆ ಧಕ್ಕೆ ಬರುತ್ತದೆ. ಇವತ್ತು ಟ್ರಂಪ್ ರವರು ಭಾರತಕ್ಕೆ ಬಂದಾಗಲೂ ಸಹ ಇವರು ಮೋದಿಯ ಜೊತೆಯಲ್ಲೇ ಇದ್ದರು. ಮತ್ತು ಮೋದಿ ಹಿಂದಿಯಲ್ಲಿ ಹೇಳಿದರೆ ಅದನ್ನು ಇಂಗ್ಲಿಷ್ಗೆ ಅನುವಾದಿಸಿ ಟ್ರಂಪ್ ಮತ್ತು ಅವರ ಪತ್ನಿಗೆ ತಿಳಿಸುತ್ತಾರೆ. ನಿಮ್ಗೇನನ್ಸುತ್ತೆ, ಇಂದು ಟ್ರಂಪ್ನ ಭೇಟಿಯಿಂದ ಭಾರತಕ್ಕೆ ಅತಿ ದೊಡ್ಡ ಲಾಭವಾಗುತ್ತಾ? ಯೆಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋದ ಪ್ರಾಯೋಜಕರು A23. ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ 30 ಲಕ್ಷ ಗೆಲ್ಲಿರಿ.